ಪಡಿಟ್ಟಿದ್ರೆ ಆ ಹೆಲಿಕಾಪ್ಟರ್ ಗಾಳಿಗೆ ಅವ್ರ ಕೂದಲು ಹಾರಿದ್ರೆ ಹುಡುಗಿಯರಿಗೆ ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ ಅನ್ನೋದು ಸರ್. ಸರ್ ಅನಂತ್ ಸರ್ ಸ್ಟೆಪ್ ಕಟ್ ಲಾಂಗ್ ಹೇರ್ ಇಟ್ಟಿರೋರು, ಅವ್ರು ನಡ್ಕೊಂಡು ಬರ್ಬೇಕಾದ್ರೆ ಕೂದ್ಲಿ ಮೂವ್ ಆಗೋದು, ಅದಕ್ಕೊಂದು ರಾಶಿ ಫ್ಯಾನ್ಸ್. ಇನ್ನೊಂದ್ ಕಡೆ ಹುಡುಗಿಯರು ಸರ್ ಅವ್ರ ಕಣ್ಗಳೇ ಸಿನಿಮಾಸ್ಕೋಪ್ ಕಣ್ಗಳು, ಆ ಕಣ್ಗಳನ್ನ ಸಿನಿಮಾಸ್ಕೋಪ್ ಅಲ್ಲಿ ನೋಡ್ಬಿಟ್ರೆ ಏನ್ ಪ್ಲೆಷರು ಅಂತ, ಅದಕ್ಕೊಂದು ವರ್ಗ. ಅದಕ್ಕಿಂತ ನಮ್ಗೇನು ಇಷ್ಟ ಆಗೋದು ಅಂದ್ರೆ ಸರ್ ಆ ಕಣ್ಣುಗಳಲ್ಲಿ ವ್ಯಕ್ತಪಡಿಸಿದಂತ ಭಾವನೆಗಳು, ಅದರಲ್ಲಿ ಖುಷಿ, ಅದರಲ್ಲಿ ಪ್ರೀತಿ, ರೋಷ, ಮರವು, ಒಂಟಿತನ, ಆಹ್ಲಾದ, ಆ ಕಣ್ಣುಗಳಲ್ಲಿ ಬಂತಿದ್ದಂಥ ಆ ಎಕ್ಸ್ಪ್ರೆಷನ್ಸು, ಆ ಭಾವನೆಗಳು, ಅದರ ಜೊತೆ ಅವರ ಡೈಲಾಗ್ ಡೆಲಿವರಿ, ಆ ಉಚ್ಚಾರಣೆ, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಹೈಟು, ಇದೆಲ್ಲವೂ ಸೇರಿ ಅನಂತನಾಗ್ ಅವ್ರನ್ನ ನಮ್ಮೆಲ್ಲರಿಗೂ ನೆಚ್ಚಿನ ನಟನಾಗಿ, ನಮ್ಮ ನೆಚ್ಚಿನ ಹೀರೋ ಆಗಿ 50 ವರ್ಷಗಳು ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ನನಗೇನು ಅನ್ನಿಸ್ತು ಅಂದರೆ ಇದನ್ನೆಲ್ಲ ನಾವು ಪರದೆ ಮೇಲೆ ನೋಡಿದ್ದೀವಿ. ಅನಂತನಾಗ್ ಸರ್ ಅವರು ಹೇಗೆ ಖುಷಿ ಪಡ್ತಾರೆ, ಹೇಗೆ ದುಃಖ ಪಡ್ತಾರೆ, ಆ ಭಾವನೆಗಳನ್ನು ಸಿನಿಮಾದಲ್ಲಿ ನೋಡಿದ್ದೀವಿ. ಈಗ ನಾನೇನು ಅಂದ್ಕೊಂಡಿದ್ದೀನಂದರೆ ಈ ಕಾರ್ಯಕ್ರಮದ ಮೂಲಕ ಅದೇ ಭಾವನೆಗಳನ್ನು ನಿಜ ಜೀವನದಲ್ಲಿ ಅವ್ರು ಯಾವಾಗ ಅನುಭವಿಸಿದ್ರು, ಸ್ಕ್ರೀನ್ ಮೇಲೆ ಅಲ್ಲೊಂದು ಕತೆ ಇತ್ತು, ಅಲ್ಲೊಂದು ಸನ್ನಿವೇಶ ಇತ್ತು, ಅದರಿಂದ ಹಾಗಾಯಿತು, ನಿಜ ಜೀವನದಲ್ಲಿ ವೆನ್ ಡಿಡ್ ಅನಂತ್ ಸರ್ ಫೀಲ್ ಆಂಗ್ರಿ, ವೆನ್ ಡಿಡ್ ಈ ಗೆಟ್ ಫ್ರಸ್ಟ್ರೇಟೆಡ್, ಅವರಿಗೆ ಒಂಟಿತನ ಯಾವಾಗ ಕಾಡ್ತು, ಅವರಿಗೆ ಭಯ ಯಾವಾಗ ಆಯಿತು ತಿಳ್ಕೊಳ್ಳೋಣ. ವೆಲ್ಕಮ್ ಟು ಅನಂತ ಲೋಕ ವಿತ್ ರಮೇಶ್. ರೈಟ್ ಸರ್? ಸೊ ದಟ್ ಇಸ್ ದಿ ಓವರ್ಆಲ್ ಪ್ಯಾಟರ್ನ್, ನಿಮ್ಮ ಇಮೋಷನಲ್ ಜರ್ನಿಯ ಮೂಲಕ ನಿಮ್ಮ ಕಥೆಯನ್ನು ಹೊರಗೆ ತೆಗೆಯೋಣ ಅಂತ. ನಾನು ಜಸ್ಟ್ ಅಬೌಟ್ ಅ ವೀಕ್ ಬ್ಯಾಕ್, ಅದು ನನಗೆ ಯಾಕೆ ಅನ್ನಿಸ್ತಾ ಗೊತ್ತಿಲ್ಲ, ಏನೋ ಸಾರನ್ನ ನೋಡಬೇಕು ಅನ್ನಿಸ್ತು ನನಗೆ, ಸರ್ ನಿಮ್ಮ ಮನೆಗೆ ಬರ್ತೀನಿ ಸುಮ್ಮನೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂತ. ಬನ್ನಿ ರಮೇಶ್ ಅಂದರು, ಅವ್ರ ಮನೆಗೆ ಹೋಗಿದ್ದೀನಿ, ಮಾತಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಗಾಯತ್ರಿ ಮೇಡಮ್ ಹಾಸ್ಪಿಟಾಲಿಟಿ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಆ್ಯಕ್ಚುಲಿ ಅದು ಮನೆ ಡೈನಿಂಗ್ ಟೇಬಲ್ ಅಲ್ಲ, ಅದೊಂದು ಫುಡ್ ಕೋರ್ಟ್, ಅದೊಂದು ಫುಡ್ ಕೋರ್ಟ್, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದೆಲ್ಲ ಆಯಿತು. ಅವರು ಆ್ಯಸ್ ಯೂಶುವಲ್ ಅವರ ಈ ಥರ ಒಂದು ಟೇಬಲ್ ಮೇಲೆ ಒಂದು ಬುಕ್ ಇತ್ತು, ಇಟ್ ವಾಸ್ ಅಬೌಟ್ ಸಿಲ್ಕ್ ರೋಡ್ ಅಂತ ಬುಕ್. ಅದು ಸರ್ ನೋಡ್ಬೋದಾ ಅಂದೆ. ನೋಡಿ ಅಂದರು. ನೋಡಿದ್ರೆ ಬುಕ್ ಓದೋದು ಒಂದು ಸರ್, ಎಲ್ಲವನ್ನು ಅಂಡರ್ಲೈನ್ ಮಾಡಿಟ್ಟಿದ್ದಾರೆ ಅವರು. ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಎಲ್ಲವನ್ನು ಅಂಡರ್ಲೈನ್ ಮಾಡಿಟ್ಟಿದ್ದಾರೆ. ಸೊ ದಟ್ ಇಸ್ ವೇರ್ ಐ ವಾಂಟ್ ಟು ಸ್ಟಾರ್ಟ್. ಸರ್, ಇಫ್ ಯು ಥಿಂಕ್ ನಿಮ್ಮ ಜೀವನವನ್ನೇ ಒಂದು ಬುಕ್ ಅಂತ ನಾವು ಇಟ್ಕೊಂಡ್ರೆ ಅದರಲ್ಲಿ ಅಂಡರ್ಲೈನ್ ಮಾಡುವಂಥ ವಿಷಯಗಳು ಕೆಲವಿರುತ್ತೆ. ಅದರಲ್ಲಿ ಮೊದಲನೇ ಪೇಜ್, ಎರಡನೇ ಪೇಜಲ್ಲಿ ಅಂಡರ್ಲೈನ್ ಮಾಡುವಂಥ ವಿಷಯ, ಈವಾಗಲೂ ನಿಮಗೆ ನೆನಪಾಗುವಂಥ ವಿಷಯ, ಒಂದು ಆಹ್ಲಾದಕರವಾದ ವಿಷಯ, ಫಸ್ಟ್ 2-3 ಪೇಜಸ್ ನಿಮ್ಮ ಪ್ರಾಬ್ಲಿ 5 ವರ್ಷದಿಂದ 10 ವರ್ಷ ಅಥವಾ 15 ವರ್ಷ ಇಟ್ಕೋಣ, ಅಲ್ಲಿ ಅಂಡರ್ಲೈನ್ ಮಾಡಿ ಹೇಳಲೇಬೇಕಾಗಿರೋ ವಿಷಯ ಏನು ಸರ್? ಹದಿನೈದು ವರ್ಷ ಅನ್ನೋದಕ್ಕಿಂತ ಒಂದು ರೀತಿ ಎಲ್ರಿಗೂ ಗೊತ್ತಿರುವ ಹಾಗೆ, ಮತ್ತೆ ಅನುಕೊಂಡು ಭಾಳ ಜಾಸ್ತಿ ಮಾತಾಡೋದಿಲ್ಲ, ಬಟ್ ಅಲ್ಲಿ ನಾನು ಬೆಳೆದಿದ್ದೆ ಕಾಸರಗೋಡು ಜಿಲ್ಲೆಯ ಕಾಂಚನಗಡ ಅಂತಲ್ಲಿ ಆನಂದ ಆಶ್ರಮ ಅಂತ, ಅಲ್ಲಿ ಸ್ವಾಮಿ ರಾಮದಾಸರ ಆಶ್ರಮದಲ್ಲಿ ನನ್ನ ಜೀವನದ ಮೊದಲು 6 ವರ್ಷಗಳು ಅದು ಹೌದು. ನಂತರದ 6 ವರ್ಷಗಳು ನಮ್ಮ ತಂದೆ ತಾಯಂದರು ಅಲ್ಲಿ ಅವರನ್ನು ಇಲ್ಲಿಂದ ಮಠಕ್ಕೆ ಶಿರಾಲಿಯ ಪಟ್ಕಳದ ಹತ್ರ ಶಿರಾಲಿ ಚಿತ್ರಾಪುರ ಮಠ ಅಂತ ಇದೆ ಅಲ್ಲಿಗೆ, ಅಂದರೆ ನಮ್ಮ ತಂದೆ ಮಠದ ಗುರುಗಳು ಆಶ್ರಮಕ್ಕೆ ಬಂದಾಗ ಇಂಥವ ಒಬ್ಬ ಬೇಕು ನನಗೆ ಅಂತಂದಾಗ ಇವನು ಅವರನ್ನೇ ಕರ್ಕೊಂಡು ಹೋಗಿ ಅಂಥೇಳಿ ಹಾಗೆ ವರ್ಗಾವಣೆ ಆಯಿತು. ಒಂದು ರೀತಿ ಆ ಬಾಲ್ಯದಲ್ಲೇ ಈ ಒಂಥರದ ಆಧ್ಯಾತ್ಮಿಕ ವಾತಾವರಣದಲ್ಲಿ ನಾನು ಬೆಳೆದೆ. ಮೊದಲಾರು ವರ್ಷ ಗೊತ್ತಾಗಲಿಲ್ಲ, ಅದು ಶಾಲೆಗೆ ಅಥವಾ ಅಂಥದ್ದೇನು ಇರೋದಿಲ್ಲ. ಆದರೆ ಆಶ್ರಮದಲ್ಲೇ ಈ ದೇವರ ನಾಮ, ರಾಮನಾಮ, ಭಜನೆಗಳು ಇತ್ಯಾದಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇಸಿಕಲಿ ಬಾಲ್ಯದಲ್ಲಿ. ಅಲ್ಲಿ ಆಟೋಮ್ಯಾಟಿಕಲಿ ಅಲ್ಲಿ ಎಲ್ಲರ ಜೊತೆ ಕಲಿತು ನನಗೆ ಬೇರೆಯವರು ಬಾರಿಸೋದನ್ನು ನೋಡಿಯೇ ಈ ಹಾರ್ಮೋನಿಯಮನ್ನು ಕಲ್ತ್ಕೊಂಡಿದ್ದೆ, ಸಿಂಪಲ್ ಟ್ಯೂನ್ಸ್, ಆಮೇಲೆ ತಬಲಾ ಕಲ್ತ್ಕೊಂಡಿದ್ದೆ. ಈ ರೀತಿ ಶಿಕ್ಷಣ ಸಿಕ್ತು. ಮತ್ತು ರಾಮನಾಮ, ದೇವರ ನಾಮಗಳು ಅಲ್ಲಿ ಎಲ್ಲ ಭಾಷೆ, ಎಲ್ಲ
ಜಗತ್ತಿನ ಎಲ್ಲ ಕಡೆಯಿಂದ, ಭಾರತದ ಎಲ್ಲ ಕಡೆಯಿಂದ ಜನ ಬರ್ತಾರೆ, ಭಕ್ತರು ಇವತ್ತಿಗೂ ಬರ್ತಾರೆ. ಅಲ್ಲಿ ಬೆಳೆದೆ. ಅಲ್ಲಿ ಕೆಲವು ಎಲ್ಲ ಕಲಿಯೋರು ನಂತ ಕಲಿಸುವವರು ಇದ್ದರು. ಆದರೆ ಅದು ಕಲಿಕೆ ಅನ್ನೋ ರೀತಿಯಲ್ಲಿ ಎಲ್ಲೂ ಕಲಿಯಲಿಲ್ಲ. ಅದು ಪರ್ಹ್ಯಾಪ್ಸ್ ಬೇರೆ ಹುಡುಗರು ಅದು ಅದೇ ಥರ, ಹುಡುಗಿಯರು ಹುಡುಗರು ಕೂಡ ಅದೇ ರೀತಿ ನನ್ನ ಜೊತೆ ನನ್ನ ಥರನೇ ಇದ್ದರು. ನನಗೇನು ಬರ್ತಿತ್ತೋ ಅದು ಅವರಿಗೂ ಬರ್ತಿತ್ತು. ಅಲ್ಲಿಂದ ಮಠಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ವೆರಿ ಫಾರ್ಮಲ್ ಅಂತಾರೆ, ಇದು ಇನ್ಫಾರ್ಮಲ್ ಆಗಿದ್ದರೆ ಮಠದಲ್ಲಿ ಇವ್ರಿಗೆ ಫಾರ್ಮಲ್ ರಿಚುವಲಿಸ್ಟಿಕ್ ಆ ರೀತಿ ಪೂಜೆ ಪುನಸ್ಕಾರ ಮಂತ್ರಘೋಷ ಅದು ಕಲ್ತ್ಕೊಂಡೋದ್ರು. ಮತ್ತು ಶಾಲೆಗೂ ಹಾಕಿದರು, ಶಾಲೆಯಲ್ಲೂ ಓದ್ತಿದ್ದೆ. ಎಂಟನೇ ಎತ್ತವರೆಗೂ ಒಂಥರ ಜೀವನ ಒಂಥರ ಆ ಥರ ಅನುಭವಗಳು, ಕಹಿ ಅನುಭವ ಅನ್ನೋದು ಯಾವತ್ತು ಬರಲೇ ಇಲ್ಲ ಅಲ್ಲಿ. ನಂತರ ಮುಂಬೈಗೆ ಕಳಿಸಿದಾಗ ಅದೇ ಬಾಲ್ಯದಲ್ಲಿ ಶಾಲೆ ಮನೆ ನನಗೊಂದು ಬಾಲ್ಯದಿಂದಲೂ ಒಂದು ಒಂದು ಚಟ ಇತ್ತು. ಏನಂದರೆ ಬೇರೆಯವರು ನಕಲು ಮಾಡೋದು ಅಂತೀವಲ್ಲ, ಹೌದು ನೀವು ಅದು ಹೇಳ್ತಾ ಇದ್ರಿ, ಯಾರನ್ನು ಸ್ವಲ್ಪ ಔಟ್ ಆಫ್ ದ ವೇ ಇದ್ದವರನ್ನು ನೋಡೋದು ಉಳಿಸಿಲ್ಲ, ಅವರನ್ನು ಅಬ್ಸರ್ವ್ ಮಾಡೋದು. ಆಮೇಲೆ ಅವರ ಫೇಸ್ ವಿಶೇಷವಾಗಿ ಫೇಸಲ್ಲಿ ಯಾವ ಭಾವನೆ ಇದೆ ಅನ್ನೋದನ್ನು. ಕೆಲವರು ಒಂದು ಕೆಲವರು ನಗನಾಗ್ತಾನೆ ಇರ್ತಾರೆ, ಕೆಲವರು ಒಂಥರ ಗಂಭೀರವಾಗಿರ್ತಾರೆ, ಕೆಲವರು ಒಂಥರ ಸ್ಕೌಲ್ ಅಂತಾರೆ ಇಂಗ್ಲೀಷಲ್ಲಿ ಅದಕ್ಕೆ, ಉಬ್ಬು ಗಂಟಿಕೊಂಡು ಯಾವಾಗ ನೋಡಿದ್ರು ಇರಿ ಒಂದು ಒಂಥರ, ಕೆಲವರು ಭಾಳ ಸಿಟ್ಟಿಗೆದ್ದವ್ರ ಥರ ಕಾಣ್ತಾರೆ, ಈ ರೀತಿ ಭಾವಗಳು. ಅಂತಹ ಮುಖಗಳನ್ನ ನೋಡಿಸ್ಕೊಡ್ಲಿ ತಕ್ಷಣ ನನಗೆ ಒಂದು ನನ್ನ ಪಾಡಿಗೆ ನಾನೇ ಅವನ್ನ ನೋಡಿದ್ದು, ಈಗ ಅವನೇನೋ ಮಾಡ್ತಾ ಇದ್ದೆ ನಾನು, ಅದು ಅದನ್ನು ಇಮಿಟೇಟ್ ಮಾಡಬೇಕು ತಕ್ಷಣ. ಇನ್ನೊಬ್ಬ ಈ ರೀತಿಯೆಲ್ಲ ಮಾಡ್ತಿದ್ದ. ಅದನ್ನು ನಮ್ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅದೆಲ್ಲ ಇದನ್ನು ಅಬ್ಸರ್ವ್ ಮಾಡಿದವರು ನಮ್ಮ ತಾಯಿ ಅನಂತ ಅನ್ನೋರು. ಏನು ಹಾಗೆ ಮಾಡಬೇಡ, ಆ ಗೆಸ್ಟ್ ಮನೆಯಲ್ಲೇ ಇರೋದು ಅಲ್ಲಿ ಮುಂದಿರ್ತಾರೆ, ಅವ್ರ ಮುಂದೆನೇ ಮಾಡೋದನ್ನು ಅಮ್ಮ ಗಮನಿಸೋರು, ಮಾಡೋಣ ಅಂತ ಕಣ್ಣಿಸಿದ ಅನಂತ ಅನ್ನೋರು ಅಷ್ಟೆ. ಆ ರೀತಿ ನಕಲು ಮಾಡೋದನ್ನು ಕ್ರಮೇಣ ಅವರ ಹಾವಭಾವ ಮಾತು ಯಾವ ರೀತಿ ಮಾತಾಡ್ತಾರೆ ಅವುಗಳನ್ನು ಅವರು ಹೋದ ಮೇಲೆ ನಂತರ ಸೊ ಕಡೆಗೆ ಅದು ನಮ್ಮ ಮನೆಯಲ್ಲೇ ಸುತ್ತಮುತ್ತಲಿನವರು ಅದು ಸ್ನೇಹಿತ ಅವನನ್ನು ಇಮಿಟೇಟ್ ಮಾಡು, ಇವರು ಮಿಮಿಕ್ರಿ ಮಾಡು, ಅವನ ನಕಲು ಮಾಡು, ಈ ರೀತಿ ಅಲ್ಲಿ ಶುರುವಾಗಿದೆ. ಇವತ್ತು 50 ವರ್ಷಗಳು ನಟನಾಗಿ ಆ ರೀತಿ ಆಯಿತು ಅದು ಎಲ್ಲೂ. ಆವಾಗ ಶಾಲೆಯಲ್ಲಿ ವಿಶೇಷವಾಗಿ 14 ವರ್ಷದಲ್ಲಿ ಅಲ್ಲಿ ವಾರ್ಷಿಕೋತ್ಸವ, ಗಣೇಶೋತ್ಸವ ಅಥವಾ ದೀಪಾವಳಿ, ದಸರಾ ಎಲ್ಲ ಶಾಲೆಯಲ್ಲಿ ನಾಟಕಗಳಾಗಲು, ಅದರಲ್ಲಿ ಸಣ್ಣ ಪುಟ್ಟ ಪಾರ್ಟ್ಸ್ ಸ್ಕಿಟ್ಸ್ ಬೇಸಿಕಲಿ ಅಲ್ಲಿ ಅಂದರೆ ಯಾವುದೋ ಒಂದು ಆ ಥರ ಕಲಿಕೆ ಅಂದರೆ ಕಲಿಸೋರು ಇರಲಿಲ್ಲ. ಬಟ್ ಏನಾಯಿತು ಅಂದರೆ ಈ ಪ್ರೋಸೆಸ್ಸಲ್ಲಿ ಈಗ ಅದನ್ನು ಯೋಚನೆ ಮಾಡಿದಾಗ ಮಠ ಆಶ್ರಮದಲ್ಲೆಲ್ಲ ಈ ಶ್ಲೋಕಗಳು, ಭಜನೆಗಳು, ದೇವರನಾಮ ಇದೆಲ್ಲ ಹಾಡಿ ಹಾಡಿ ಎಲ್ಲೋ ನನ್ನ ಈ ಮಾತಿನಲ್ಲಿ ಸ್ಪಷ್ಟತೆ ಇತ್ತು. ಈ ಮಂತ್ರದಲ್ಲಿ ಮಂತ್ರಘೋಷ ಕಲಿಯುವಾಗ ಗಣಪತಿ ಅಥವಾ ಶಿಷ್ಯ ರುದ್ರ ಅಥವಾ ಮಂತ್ರದ ಮಂತ್ರ ಪುಷ್ಪಾಂಜಲಿ ಅಷ್ಟಾಭಿಧಾನ ಇವೆಲ್ಲ ರುದ್ರ ಇವೆಲ್ಲ ಕಲಿಯುವಾಗ ಅವರು ಒಂದು ಬೆತ್ತ ಇರೋದು. ಅವರು 2 ಸಲ ಗುರುಗಳು ಹೇಳುವರು, 3 ಸಲ ನಾವು ಶಿಷ್ಯ ಹೇಳಬೇಕು, ಅದು ತಪ್ಪಬಾರದು, ತಪ್ಪಿದರೆ ಚಡಿಯೇಟು. ಅದು ಆ ಭಯಕ್ಕೇ ಕರೆಕ್ಟಾಗಿ ಹೇಳು. ಅದೊಂದು ಇಲ್ಲಿ ದೇವರನಾಮ ಅದರ ರಿದಮ್ಮು ಇವೆಲ್ಲ ಮೈಗೂಡಿತ್ತು ಆ ರೀತಿ ಬೆಳೆದಿದ್ದರಿಂದ. ಬಟ್ ಈ ಇಮಿಟೇಷನ್ ಎಲ್ಲ ಮಾಡ್ಕೊಂಡಿದ್ದೆ ಶಾಲೆಯಲ್ಲಿ ಸ್ಕಿಟ್ಸ್ ಎಲ್ಲ ಮಾಡಿ ಎಲ್ಲೂ ಆ ರೀತಿ ಎಂಥ ಚಾಲೆಂಜಿಂಗ್ ಆ ಸಚ್ ಅಥವಾ ಒಳಗೆ ಯಾಕಂದರೆ ಇಲ್ಲಿ ಆಶ್ರಮದ ಆಶ್ರಯ, ಇಲ್ಲಿ ಮಠದ ಆಶ್ರಯ, ತಂದೆ ತಾಯಿನವ್ರ ಪಕ್ಕದಲ್ಲಿ ಎಂಥ ಕಷ್ಟಕಾಲ ಏನೋ ಬರಲಿಲ್ಲ, ಯಾವತ್ತು ಉಪವಾಸ ಇರಲಿಲ್ಲ, ಅಂಥ ಮೇಜ್ವಾನಿಯ ಊಟನೂ ಇರ್ತಿರಲಿಲ್ಲ ಮಠ ಆಶ್ರಮದ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದಂಥ ಸಾತ್ವಿಕ ಆಹಾರ ಇದರಲ್ಲೇ ಬೆಳೀತಿದ್ದೆ.